ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಯವರಿಗೆ ಒಂದು ಪ್ರಮುಖವಾದಂತಹ ಒಂದು ಮಹತ್ವವಾದಂತಹ ಪ್ರಶ್ನೆ. ಬಿಡಿಎ ಸುಮಾರು 64 ಲೇಔಟ್ಗಳನ್ನು ಮಾಡಿದೆ. ಇದರಲ್ಲಿ ಸುಮಾರು 38,380 ಎಕರೆ ಪ್ರದೇಶವನ್ನು ಅಕ್ವೈರ್ ಮಾಡಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 63 ಪ್ರಧಾನಗಳೆಲ್ಲ ಖಾಲಿ ಉಳಿಸಿರುವ ಭೂಮಿ ಬಗ್ಗೆ ಎಐ ಟೆಕ್ನಾಲಜಿ ನಾವು ಸರ್ವೆ ಕಾರ್ಯ ಮಾಡಿ ಎಲ್ಲ ಮಾಡಲು ಕೊಟ್ಟಿದ್ದೇವೆ. ಅಲ್ಲಿ 64 ಪ್ರಧಾನದಲ್ಲಿ ಲ್ಯಾಂಡ್ ಆಡಿಟ್ ಆಗಿದೆ ಮತ್ತು ಕಾರ್ಯ ಎಲ್ಲಿ ಪೂರ್ಣಗೊಳಿಸಲು ಸದರಿ ಬಡಾವಣೆ ಸಂಬಂಧಿಸಿದಂತೆ ಸಲ್ಲಿಸಿರುವ ಅಂತಿಮ ವರದಿ ಬದಲಾವಣೆ ರಚಿಸಿ ನಿವೇಶನ ಉದ್ಯಾನ ರಸ್ತೆ ಇವೆಲ್ಲವನ್ನು ಕೂಡ ನಾವು ಮಾಡಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಎಐ ಟೆಕ್ನಾಲಜಿ ಇದರಿಂದ ನಾವು ಇವತ್ತು ಈ ಏನು ನಿವೇಶನಗಳು ದೊರಕಿದ್ದಾವೆ ಅವುಗಳನ್ನು ನಾವು ಡೆವಲಪ್ಮೆಂಟ್ ಮಾಡಿ ಹಂಚಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾವೆ. ಸುಮಾರು ಲೇಔಟಲ್ಲಿ ಈಗಾಗಲೇ ಭೂಮಿಯನ್ನು ನಾವು ವಾಪಸ್ ಪಡ್ಕೊಂಡಿದ್ದೇವೆ ಮತ್ತು ಅವು ಲೇಔಟ್ ಕೂಡ ಮಾಡ್ತಾ ಇದ್ದೇವೆ. ನಿವೇಶನ ಕೂಡ ಹಂಚುವ ಕ್ರಮವನ್ನು ತೆಗೆದುಕೊಳ್ತೀವಿ. ಪ್ರಥಮ ಬಾರಿಗೆ ಒಂದು ಆಡಿಟ್ ಮಾಡಿ 64 ಲೇಔಟಲ್ಲಿ ಎಷ್ಟು ಜಮೀನು ನಮಗೆ ಸಿಗ್ತದೆ, ಎಷ್ಟು ಜಮೀನು ಸಿಗ್ತಾ ಇಲ್ಲ, ಅದರಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ ಆಗಿದೆ, ಪೂರ್ಣ ಆಗಿದೆ, ಅರ್ಧ ಸಂಪೂರ್ಣವಾಗಿ ಆಡಿಟ್ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಈಗ ಆ ಆಡಿಟ್ ಆಧಾರದ ಮೇಲೆ ನಾವು ನಮಗೆ ಪಡ್ಕೊಂಡಿರುವಂಥ ನಿವೇಶನಗಳನ್ನು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳು ತೆಗೆದುಕೊಳ್ಳುತ್ತೆ. ಸರ್ಕಾರಕ್ಕೆ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡುವಂತ ತಾಕತ್ತಿಲ್ಲ.